ಏನು ಹೇಳಿದ್ದಾರೆ ಸತ್ಯ, ಎಲ್ಲ ಪಂಚಾಯತ್ಗಳು ಹಂಗಾಗಿದೆ. ಇವತ್ತು ನಮಗೆ ಕಾಲಾವಕಾಶ ಸಿಕ್ಕಿದೆ, ಇವಾಗ ಎಂ ಪಿ ಚುನಾವಣೆಯಲ್ಲಿ ಬೇಸ್ ಹಾಕೋಬೇಕಾದ್ರೆ ನಾವು ಬೇಸ್ ಹಾಕೋಬೇಕಾದ್ರೆ ಏನು, ನಾವು ವಿಧಾನಸಭಾ ಚುನಾವಣೆಯಲ್ಲಿ ಹೋದಾಗ ನಾವು ಏನು ನಮ್ಮ ಸರ್ಕಾರ ಇರಲಿಲ್ಲ, ಅವತ್ತಿನ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದು ಅದು ನಮಗೆ ಇವತ್ತು ಅವಕಾಶ ಸಿಕ್ಕಿದೆ. ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ, ಇವಾಗ ನಡ್ಕೊಂಡಿದ್ದಾರೆ. ದುಡಿದಂತೆ ನಡೆದಂಥ ಸರ್ಕಾರ ಯಾವುದಾದ್ರೆ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಏನು 136 ಸೀಟು ಕೊಟ್ಟಿದ್ದಾರೆ. ನಾವು ಸೋತಿರ್ಬೋದು ಇಲ್ಲಿ, ಆದರೆ ಈ ಸರ್ಕಾರಕ್ಕೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ಇವತ್ತು ಏನು ಎಂ ಪಿ ಚುನಾವಣೆಯಲ್ಲಿ ನಾವು 28 ಗೆಲ್ಲಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ಇವತ್ತು ಕಂಕಣ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ದ್ಯಾವ ಮೂಲೆಯಿಂದ ಮೊದಲನೇ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದರೆ ಮುಳುಬಾಗಿಲಿಂದ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಸುವರ್ಣ ಅವಕಾಶ ಇದೆ. ಇವತ್ತು ಸರ್ಕಾರ ಇದೆ, ನಮ್ಮ ಶಾಸ್ತ್ರ ಇಲ್ಲದೆ ಇರ್ಬೋದು. ಚುನಾವಣಾ ಪ್ರಚಾರ ಆರಂಭಿಸಿರೋದ್ರಿಂದ ಇದು ಶುಭ ಸೂಚನೆ. ಇವತ್ತು ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದೆ, ಗೌತಮ್ ಅಂತ. ಅದರಿಂದ ಇವತ್ತು ಒಳ್ಳೆಯ ಕ್ಯಾಂಡಿಡೇಟ್ ಇರೋದ್ರಿಂದ ಇಲ್ಲಿ ನಮ್ಮ ಆದಿನಾರಾಯಣ ಉತ್ತಮ ಅಭ್ಯರ್ಥಿ ಲಾಸ್ಟ್ ಟೈಮ್ ಸೋತಿರೋದ್ರಿಂದ ಇವತ್ತು ನಾವು ಎಂ ಪಿ ಚುನಾವಣೆಯಲ್ಲಿ ಗೆದ್ದರೆ ಎಂ ಪಿ ಜೊತೆಯಲ್ಲಿ ನಮ್ಮ ಆದಿನಾರಾಯಣ ಅವರು ನಮ್ಮ ಕೆಲಸ ಮಾಡೋಕ್ಕೆ ಈ ತಾಲೂಕಿನ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತು ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ವಿದ್ಯಾವಂತರಿಗೆ ಏನು 3,000 ಮತ್ತು 1,500 ಅನುದಾನ ಕೊಡ್ತಾ ಇರ್ಬೋದು. ಇವತ್ತು ಶಕ್ತಿ ಯೋಜನೆ ಮುಖಾಂತರ ಹೆಣ್ಣು ಮಕ್ಕಳು ಇವತ್ತು ಇಡೀ ರಾಜ್ಯಾದ್ಯಂತ ಫ್ರೀಯಾಗಿ ಬಸ್ಸುಗಳಲ್ಲಿ ಓಡಾಡ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಒಳ್ಳೆ ಕಾರ್ಯಕ್ರಮಗಳು ಇವತ್ತು 4,000-5,000 ರೂಪಾಯಿ ಒಂದು ಮನೆಗೆ ತಲುಪ್ತಾ ಇದೆ, ಪ್ರತಿ ಮನೆಗೆ. ಅದರಿಂದ ನಾವು ಇವಾಗ ಹೇಳ್ಕೊಳ್ಳೋಕೆ ಅವಕಾಶ ಇದೆ, ಯಾಕೆಂದರೆ ನಾವು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು. ಅದರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ಈ ತಾಲೂಕಲ್ಲಿ ಓಟ್ ಕೊಡೋ ಮುಖಾಂತರ ಗೌತಮ್ನವ್ರನ್ನ ಗೆಲ್ಲಿಸ್ಕೋಬೇಕು ಅಂತೇಳಿ ನಾವು ಮಾತಾಡೋಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ವಿಚಾರ. ನಮ್ಮ ಕೆ ವಿ ಗೌತಮ್ ಅಂತ ಅವರು ನಮ್ಮ ಯೂನಿವರ್ಸಿಟಿ ಸ್ನೇಹಿತರೆ, ಅವರು ಇಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅದರಿಂದ ನಮ್ಮ ಸರ್ಕಾರ ಏನು ನುಡಿದಂತೆ ನಡ್ಕೊಂಡಿದೆ, 5 ಕಾರ್ಯಕ್ರಮ ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದು 2,000 ಇರ್ಬೋದು, ಫ್ರೀ ಬಸ್ ಇರ್ಬೋದು, ಕರೆಂಟ್ ಫ್ರೀ ಇರ್ಬೋದು, ಮತ್ತು ಅಕ್ಕಿ ಇರ್ಬೋದು, ಇದೆಲ್ಲ ನಾವು ಮನೆ ಮನೆಗೆ ತಲುಪಿಸಿ ಆ ಒಂದು ಮನೇಲಿ ಎಷ್ಟು ಓಟ್ ಇರ್ತವೆ ಎಲ್ರಿಗೂ ಗಮನಕ್ಕೆ ತಂದು ಆ ದಿನ ಎಲ್ಲರೂ ಜವಾಬ್ದಾರಿ ತಗೊಂಡು ನಮ್ಮ ಬೂತ್ಗಳಲ್ಲಿ ಹೆಚ್ಚು ಮೆಜಾರಿಟಿ ಬರೋಂಗೆ ಮಾಡಿ ನಾವು ಗೌತಮ್ ಅವ್ರನ್ನ ಗೆಲ್ಲಿಸ್ಬೇಕಂತ ಮನವಿ ಮಾಡ್ತೀನಿ. ಇವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಚ್ ನಾಗೇಶ್ ಅವ್ರನ್ನಿಂದ ಕೂಡ ನಾವು ಮೆಜಾರಿಟಿ ಜಾಸ್ತಿ ತಗೊಂಡು ಬಂದು ಕೊಟ್ಟಿದ್ವಿ. ಅವತ್ತು 5 ದಿವಸ ಎಲೆಕ್ಷನ್ ನಡೆಸಿದ್ರು ಅನ್ನೋವಾಗ ಈ ಕಾರಣಾಂತರದಿಂದ ಮೊನ್ನೆ ಇವರು ಆದಿನಾರಾಯಣ ಏನು ಸ್ವಲ್ಪ ಹೇಳಬೇಕಾಗಿದೆ. ಈ ಸತಿ ಅವರನ್ನು ಜಯಿಸಿಲ್ರನ್ನಾಗಿ ಅತ್ಯಧಿಕ ಮೆಜಾರಿಟಿಯಲ್ಲಿ ಅದೇ ರೀತಿಯಾಗಿ ಇವತ್ತು ಅಷ್ಟೇ ನಮ್ಮದು ಮೆಜಾರಿಟಿಯಲ್ಲಿ ಕಾರ್ಯಕರ್ತರು ಸ್ವಲ್ಪ ಲೋಕಸಭಾ ಎಲೆಕ್ಷನ್ಗೆ ಎಡುದಿಲ್ಲ, ಯಾರು ಬೇಜಾರು ಬಂದಿರ ಸ್ವಲ್ಪ ಮೆಜಾರಿಟಿ ತಗೊಳ್ಬೇಕು ಅಂತ ನಮ್ಮ ಎಲ್ಲ ಮುಂಚೂರು ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರನ್ನೆಲ್ಲ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಸೇರಿ ಮತ ಗೆಲ್ಲಿಸ್ಬೇಕು ಅಂತ ಮೊದಲು ಅಂತ ಅವರೆಲ್ಲ ಈ ವೇದಿಕೆಯಲ್ಲಿ ಆದರಣ ಈಗ ಲೋಕಸಭೆಗೆ ಅಭ್ಯರ್ಥಿ ಅಂತ ಗೌತಮ್ನವ್ರನ್ನ ಗೆಲ್ಲಿಸ್ಕೊಡ್ತೀವಿ ಅಂತ 4 ದಿನ ಮುಂಚೆ ಎಲ್ಲ ನಮ್ಮ ಸದಸ್ಯರು ಕಾರ್ಯಕರ್ತರು ಎಲ್ಲ ಸೇರಿ ನಾವು ಜಾಸ್ತಿ ಮತಗಳಿಂದ ಲೋಕಸಭೆ ಅಧ್ಯಕ್ಷ ಸ್ಥಾನವನ್ನು ಜಾಸ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕಾಗಿ ನಾನು ಅನಿಸ್ತೀನಿ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ಇದರಲ್ಲಿ ತೊಡಗಿಸ್ಕೊಂಡು ಇವತ್ತು ನಾವು ಮುಸ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಸೇರಿದ್ದೇವೆ. ಈ ಸಭೆಗೆ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಮ್ಮ ನಾಯಕರುಗಳು ನಾವು ಎಲ್ಲ ಕೂಡ ಒಪ್ಕೊಳ್ಬೇಕಾಗಿರುವಂಥದ್ದು. ಕಾರಣಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದರೆ ಅದು ಏನೇನೋ ಬರ್ತದೆ.
ಮಾನವನ ಸಹಜ ಗುಣ ತಪ್ಪು. ನಾನು ತಪ್ಪು ಮಾಡ್ಬೋದು, ನೀವು ತಪ್ಪು ಮಾಡ್ಬೋದು. ನಮ್ಮ ಗ್ಯಾರಂಟಿಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು, ನನ್ನ ಹೆಂಡತಿಗೂ ಫ್ರೀ, ನಿಮ್ಮ ಹೆಂಡತಿಗೂ ಫ್ರೀ. ಹಂಗೆ ನೀವು ತಪ್ಪು ಮಾಡಿರ್ಬೋದು, ನಾವು ತಪ್ಪು ಮಾಡಿರ್ಬೋದು. ತಪ್ಪನ್ನು ಬೆಳ್ಳು ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ದಿವಸಕ್ಕಾದರೂ ಹೋಗ್ತಾನೇ ಇರ್ತೀವಿ ಮುಂದಕ್ಕೆ. ಆ ಬೆಳ್ಳನ್ನ ಸ್ವಲ್ಪ ಕೆಳಗಿಳಿಸಿ, ಇಲ್ಲಪ್ಪ ನಾವು ನೀವು ಎಲ್ಲ ಒಂದೇ ಅಂತಕೊಂಡ್ರೆ ನಾವೆಲ್ಲ ಕೂಡ ತಪ್ಪನ್ನು ಹಿಡಿದಿದ್ದೀವಿ ಸರಿದಿದ್ದುಕೊಂಡು ಈಗಿರ್ತಕ್ಕಂಥದ್ದನ್ನಲ್ಲಿ ಆ ತಪ್ಪನ್ನು ತಿದ್ದಿದ್ರೆ ಅದು ಆಟೋಮೆಟಿಕ್ಕಾಗಿ ನಮಗೆಲ್ಲ ಸರಿ ಹೋಗ್ತದೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಪಾಪ ಮೊನ್ನೆ ಈ ರ್ಯಾಲಿ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳೆಲ್ಲ ಬರುವಂಥ ಸಂದರ್ಭದಲ್ಲಿ ನಮ್ಮ ಪರಾಜಿತ ಅಭ್ಯರ್ಥಿ ಪಾಪ ಒದ್ದಾಡ್ತಾ ಇದ್ದರೆ ನನಗೆ ಕನ್ಕುರ ಅನ್ನಿಸ್ತು. ಇದನ್ನು ಸೋತಾಗಿದ್ದರೂ ಕೂಡ ಇಷ್ಟೊಂದು ಲವಲವಿಕೆಯಿಂದ ಚತುರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಬಹುಶಃ ಗೆದ್ದಿದ್ರೆ ಇನ್ನೆಷ್ಟು ಖುಷಿಯಿಂದ ಕೆಲಸ ಮಾಡ್ತಾ ಇದ್ದ ಅನ್ನೋಂಥ ಅಭಿಪ್ರಾಯ ಬಂತು. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಸೋತಿರೋರಿಗೆ ಗೊತ್ತಾಗ್ತದೆ ಸೋತಿರೋರ ನೋವು ಏನು ಅಂತ. ನಾನು ಆ ನೋವು ನಮ್ಗಾದಂಗೆ ಆ ನೋವು ಆದ್ರೂ ಕೂಡ ಅಷ್ಟೊಂದು ಲವಲವಿಕೆಯಿಂದ ಲೀಡರ್ಗಳನ್ನು ಕೂಡ ಹಿಂಗಲ್ಲಣ್ಣ ಹಿಂಗೆ ಅಂದ್ಕೊಂಡು, ಆಮೇಲೆ ಬಂದವ್ರು ಕೂಡ ನೋಡಪ್ಪ ಹಿಂಗೆ ಮಾಡ್ಬೇಕು ಹೋದ ಸರ್ತಿ ನಾವು ಕೆಲವು ಹಿಡಿದಿದ್ವಿ, ಈ ಸರ್ತಿ ಹಂಗೆ ಮಾಡೋದು ಬೇಡ ಅಂತ ಪಾಪ ಆತನಿಗೆ ಬಂದಂಥ ಭಾಷೆಯಲ್ಲಿ ಹೆಂಗೋ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದ. ನನಗೆ ಖುಷಿಯಾಯಿತು, ಆ ಥರ ಇರಬೇಕು, ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೇ ಒಂದಲ್ಲ ಒಂದು ದಿವಸ ದೇವ್ರು ಒಳ್ಳೇದು ಮಾಡುವಂಥ ಅವಕಾಶ ಕೂಡ ಇರ್ತದೆ ಅಂತ ನನ್ನ ಭಾವನೆ. ಆ ಒಂದು ಇದರಲ್ಲಿರೋರು ಹೇಳಿದ್ರೇ ಅದಕ್ಕೊಂದು ಇದು ಅಂತ ನನ್ನ ಭಾವನೆ. ನಾನು ನಿನ್ನೆಯಿಂದನೂ ಕೂಡ ಆ ಗ್ಯಾರಂಟಿಗಳದ್ದೇನಿಲ್ಲ ಅವ್ರಿಗೆ ಬಿಟ್ಬಿಡ್ತಾ ಇದ್ದೀನಿ. ಇಲ್ಲ ಈಗ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನ ನಮ್ಮ ಅಧ್ಯಕ್ಷರು ಇವರೆಲ್ಲ ಕೂಡ ನಾವೆಲ್ಲ ಕೂಡ ನಾಯಕರುಗಳೆಲ್ಲ ಕೂಡ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸೈನ್ ಹಾಕಿದ್ದಂಥ ಕಾರ್ಡ್ಗಳನ್ನು ಪ್ರತಿ ಮನೆಗೂ ಕೂಡ ತಲುಪಿಸಿದ್ವಿ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಏನು ಇದು ಅಂತೇಳಿ. ಆದರೆ ಇವತ್ತಿನ ಚುನಾವಣೆ ಬಂದಿರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಇದೇ ಥರ ಒಂದು ಗ್ಯಾರಂಟಿಗಳು 25 ಗ್ಯಾರಂಟಿಗಳನ್ನು ಬಿಟ್ಟಿದೆ. ಆ ಗ್ಯಾರಂಟಿಗಳೆಲ್ಲ ಕೂಡ ಬಡವ್ರ ಪರವಾಗಿರ್ತಕ್ಕಂಥ ಗ್ಯಾರಂಟಿಗಳು. ಆದಿ ಅಂಬಾನಿ, ಅದಾನಿ, ನೀರವ್ ಮೋದಿ, ಲಲಿತ್ ಮೋದಿ ಇವ್ರಿಗೆ ಉಪಯೋಗ ಆಗೋಂಥದ್ದಲ್ಲ. ಕೃಷಿ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಸವಲತ್ತನ್ನು ಒದಗಿಸ್ಕೊಡೋಂಥ ಗ್ಯಾರಂಟಿ. ಬಡ ಕೃಷಿ ರೈತನ ಯಾರಿದ್ದಾನೆ, ಬಡ ರೈತನು ಸಣ್ಣ ರೈತನು ಅವನಿಗೆ ಅವನಿಗೆ ಸಂಬಂಧಪಟ್ಟಂಥ ಕಾನೂನನ್ನು ಇದು ಪ್ರಣಾಳಿಕೆಯಲ್ಲಿ ಇಟ್ಟು ಅವನಿಗೆ ಬರ್ತಕ್ಕಂಥ ಇದು. ಇವತ್ತೇನು ಮಹಿಳೆಯರಿಗೆ 2,000 ಬರ್ತಾ ಇದೆ, ಅದ್ರ ಜೊತೆಗೆ ನಮ್ಮ AICCಯಿಂದ ಪ್ರಣಾಳಿಕೆಯಲ್ಲಿ ಬಂದಿರತಕ್ಕಂಥದ್ದು 8,000 ರೂಪಾಯಿ ಅಂತಂದರೆ 120,000 ರೂಪಾಯಿ ವರ್ಷಕ್ಕೆ ಈ 8+2 ಸೇರಿಸಿ ಈ ಥರದ್ದು ಯೋಜನೆಗಳೆಲ್ಲನು ಬಡವ್ರ ಪರವಾಗಿರ್ತಕ್ಕಂಥ ಪ್ರಣಾಳಿಕೆ ಕೆಲಸಗಳನ್ನು ಪ್ರಣಾಳಿಕೆಯಲ್ಲಿಟ್ಟು ನಾವು ಚುನಾವಣೆಗೆ ಹೋಗಿ ಅಂತ ಹೇಳ್ಬಿಟ್ಟು ನಮಗೆ ಬಂದಿದ್ದೆ. ಅದೆಲ್ಲ ಕೂಡ ಈ ಥರದ ವಾತಾವರಣ ಬೇಕಾ, ಈ ಬಡವರು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಬೇಕಾ, ಇಲ್ಲ ಕಾಂಗ್ರೆಸ್ ವಿರುದ್ಧವಾಗಿ ಏನು ಮಾಡಿಲ್ಲ ಅಂತಕ್ಕಂಥ BJP ಒಕ್ಕೂಟದ ಸರ್ಕಾರ ಬೇಕಾ ಅಂತ ಹೇಳ್ಬಿಟ್ಟು ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು 10 ಇದು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸಗಳೇನಪ್ಪ ಅಂತಂದರೆ, ಈ ದೇಶ ಬಿಟ್ಟೋಗಿರುವಂಥ ಅವರು ಸಾಲನ ಮನ್ನಾ ಮಾಡಿಬಿಟ್ಟು 200-300 ಕೋಟಿನ ಮನ್ನಾ ಮಾಡಿ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಷ್ಟು ನೀವೇನು ಬಾಕಿ ಇಲ್ಲ, ನೀವು ಈ ದೇಶ ಬಿಟ್ಟು ಹೋಗೋಂಗಿಲ್ಲ, ನೀವು ಬಂದುಬಿಡಿ, ಇಲ್ಲಾಂದರೆ ಇನ್ನೂ ನಿಮ್ಗೆ ಬೇಕಾದಷ್ಟು ಒದಗಿಸ್ಕೊಡ್ತೀವಿ, ನೀವು ಅಲ್ಲೇ ಫಾರಿನಲ್ಲೇ ಆರಾಮಾಗೆ ಇರಿ ಅಂತ ಹೇಳ್ಬಿಟ್ಟು ಅಂತ ವ್ಯವಸ್ಥೆ ಇರ್ತಕ್ಕಂಥದ್ದು. ನಮ್ಮ ಸರ್ಕಾರದಲ್ಲಿ ಬದ್ಧತೆ ಇರತಕ್ಕಂಥ ಸರ್ಕಾರ, ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಕ್ಕಿರ್ತಕ್ಕಂಥ ಸರ್ಕಾರ. ಇವತ್ತು SC ST ಮೈನಾರಿಟಿ ಆಮೇಲೆ OBC ಈ ಥರ ರೈತರದ್ದೇ ಕಲ್ಯಾಣ ಕಾರ್ಯಕ್ರಮಗಳನ್ನು ಮುಂದೆ ಇಟ್ಕೊಂಡು ನಾವು ಓಟ್ ಕೇಳುವಂಥ ವ್ಯವಸ್ಥೆ ಇದೆ. ಈ ಸತಿ ಏನಾದರೂ ಇಂಡಿಯಾ ಒಕ್ಕೂಟ ಅಧಿಕಾರ ಕೇಂದ್ರದಲ್ಲಿ ಬರದೇ ಇದ್ದರೆ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಅಪಾಯ ಕಟ್ಟಿಟ್ಟು ಬುತ್ತಿ ಅಂತಕ್ಕಂಥದ್ದು ಹೇಳ್ತೀನಿ. ಕಾರಣ ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅಲ್ಲಲ್ಲಿ ಇವತ್ತು ಚುನಾವಣೆಗೆ ನಿಂತಿರೋರು ಗೆದ್ದಿರೋರು ಕೇಂದ್ರದಲ್ಲಿ ಅಧಿಕಾರ ಇರ್ತಕ್ಕಂಥವರೆಲ್ಲ ಕೂಡ ನಮಗೆಲ್ಲ ಕೂಡ ಅಲ್ಲಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಲ್ಲ ನಿಮ್ಮ ಅಜೆಂಡಾ ಏನು ಅಂತ ಕೇಳಿದಾಗ ನಮ್ಮ ಅಜೆಂಡಾ ಏನೂ ಇಲ್ಲ, RSS ಇರತಕ್ಕಂಥ ಅಜೆಂಡಾನೇ ನಮ್ಮ ಅಜೆಂಡಾ. ಅಂದರೆ ಈಗ 100 ವರ್ಷಗಳ ಹಿಂದೆ ನಾವು ಏನು ವ್ಯವಸಾಯ ಮಾಡಿಕೊಂಡು ಕೂಲಿ ಮಾಡಿಕೊಂಡು
ಚಪ್ಪಲಿ ಹೊಲ್ಕೊಂಡು ಎಲ್ಲನೂ ಜೀವನ ಮಾಡ್ತಾ ಇದ್ವಲ್ಲ ಅದು ಆ ಕಸಬು ನಿಮ್ಮದು ಅಂತಕ್ಕಂಥ ಇಂಡೈರೆಕ್ಟ್ ಮಾತದು. ಮನೋಸಂಸ್ಕೃತಿ, ಆ ಮನೋಸಂಸ್ಕೃತಿಯನ್ನು ಅಳವಡಿಸಿ ಮಹಿಳೆ ಸ್ವಾತಂತ್ರ್ಯ ಕೂಡ ಯಾರು ಮಹಿಳೆಯರು ಬಂದಿಲ್ಲ ಇಲ್ಲಿ. ಆ ಮಕ್ಕಳಿಗೆಲ್ಲ ನೀವು ಹೇಳಬೇಕು, ಆ ಹೆಣ್ಮಕ್ಳಿಗೆ ಓದುವಂಥ ಮಕ್ಕಳಿಗೆ ಅವ್ರಿಗೆಲ್ಲ ಹೇಳಬೇಕು, ನಿಮ್ಮ ವಿದ್ಯಾಭ್ಯಾಸವನ್ನು ಕಿತ್ಕೊಳ್ತಾರೆ ಹಂತ ಹಂತವಾಗಿ. ನಿಮ್ಗೆ ಕೊಟ್ಟಿರ್ತಕ್ಕಂಥ ಓಟಕ್ಕೂ ಕೂಡ ಹೋಗ್ತದೆ. ಆ ಮನುಸ್ಮೃತಿ ಧರ್ಮದ ಪ್ರಕಾರ ಮಹಿಳೆ ಮನೆಗೆ ಸೀಮಿತ, ಮನೆ ಬಿಟ್ಟು ಆಚೆ ಹೋಗ್ಬಾರ್ದು. ಏನಿದ್ರು ಕೂಡ ಸಂಸಾರ ಮಾಡಬೇಕು, ಮಕ್ಕಳನ್ನು ಏರಿಬೇಕು, ಗಂಡಸರಿಗೆಲ್ಲ ಕೂಡ ಊಟ ವ್ಯವಸ್ಥೆ ಮಾಡಿ ಅಷ್ಟೇ, ಆಚೆ ಹೋಗುವಂಥ ವ್ಯವಸ್ಥೆ ಇರಲ್ಲ. ಆದರೆ ಇಲ್ಲಿನ ಸರ್ಕಾರ ಮಹಿಳಾ ಸ್ವಾತಂತ್ರ್ಯವನ್ನು ಕೊಡುತ್ತೆ, ಓಟಿನ ಹಕ್ಕಂತ ಕೂಡ ಕೊಟ್ಟಿದ್ದು ಆಗಿದೆ, ಈಗ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಇನ್ನೂ ಮಾತಾಡೋರು ಇರೋದ್ರಿಂದ ದಯವಿಟ್ಟು ತಾವೆಲ್ಲ ಕೂಡ ಇವತ್ತು ನಮ್ಮ ಅಭ್ಯರ್ಥಿ ಬಹಳ ಉತ್ತಮವಾದಂಥ ಅಭ್ಯರ್ಥಿ, ಚಿಕ್ಕ ವಯಸ್ಸಿನ ಹುಡುಗ, ಅವನ ವಿದ್ಯಾಭ್ಯಾಸದಲ್ಲೇ ಕೂಡ ಆ NSU ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳೆದುವಂಥ ಹುಡುಗ, ಇವತ್ತು ಕೇಂದ್ರ ಸೆಂಟ್ರಲ್ ಕಾಂಗ್ರೆಸ್ ಕಮಿಟಿ ಏನಿದೆ ಬೆಂಗಳೂರಲ್ಲಿ ಅದರದ್ದು ಸೆಕ್ರೆಟರಿ ಕೂಡ ಆಗಿದ್ದಾನೆ, ಪ್ರೆಸಿಡೆಂಟ್ ಆಗಿದ್ದಾನೆ. ಆಮೇಲೆ ಇಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಜಿಲ್ಲೆಯವರೇ ಆದಂಥ ಕೃಷ್ಣ ಬೈರೇಗೌಡರಾಗಿದ್ದಾಗ ಅವ್ರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾನೆ. ಈತನ ಕ್ಯಾಂಡಿಡೇಟ್ ಆಗೋದಕ್ಕೆ ಅವರು ಕೂಡ ಒಬ್ಬ ಮೂಲ ಕಾರಣಕರ್ತರು ಅಂತಕ್ಕಂಥದ್ದು ತಮ್ಮನ್ನು ಗಮನಿಸಿ ಕೃಷ್ಣ ಬೈರೇಗೌಡರಂಥವರು ಈ ಹುಡುಗ ಅಭ್ಯರ್ಥಿ ಆದರೆ ಒಳ್ಳೆ ಹುಡುಗ, ಪಕ್ಷಕ್ಕೆ ಅವ್ರು ದುಡಿತಾನೆ, ಆ ನಂತರ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗಾಗ್ಬೋದು, ಅಲ್ಲಿರ್ತಕ್ಕಂಥ ನಾಯಕರುಗಳಿಗಾಗ್ಬೋದು, ನಮ್ಮ ಗೆದ್ದಿರ್ತಕ್ಕಂಥ ಸೋತಿರ್ತಕ್ಕಂಥ ನಾಯಕರು MLAಗಳೇನಿದ್ದಾರೆ ಅವ್ರನ್ನೆಲ್ಲ ಕೂಡ ಅನುಸರಿಸ್ಕೊಂಡು ಸರ್ಕಾರದಲ್ಲಿ ಕ್ಷೇತ್ರಕ್ಕೆ ಬರಬೇಕಾಗಿದ್ದಂಥ ಕೆಲಸ ಕಾರ್ಯಗಳನ್ನು ಕೂಡ ಮುನ್ನಡಿಯಾಗಿ ನಡೆಸ್ತಾನೆ ಅಂತಕ್ಕಂಥ ಅಭಿಪ್ರಾಯ ಇಟ್ಟು ಅವರು ಕೂಡ ಇವತ್ತು ಇದು ಮಾಡಿದ್ದಾರೆ. ಒಂದನೇ ಗುರುತಿಗೆ ಓಟ್ ಕೊಟ್ಟು ಅವರನ್ನು ಜಯಶೀಲನನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತೀನಿ. 26ನೇ ತಾರೀಕು ನಮ್ಮ ಲೋಕಸಭಾ ಎಲೆಕ್ಷನ್ನು ಚುನಾವಣೆ ನಿಗದಿಯಾಗಿದೆ. ನಮ್ಮ ಪಕ್ಷದ ಹೈಕಮಾಂಡು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ತಾಲೂಕಿನ ಆದಿನಾರಾಯಣ ಅವ್ರನ್ನು ಸೇರಿಕೊಂಡು ಸರ್ವಾನುಮತದಿಂದ ನಮ್ಮ KV ಗೌತಮ್ ಅನ್ನೋ ಒಬ್ಬ ಒಳ್ಳೆಯ ವ್ಯಕ್ತಿ, ಸಜ್ಜನ ವ್ಯಕ್ತಿಯನ್ನು ನಾವು ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಈ ಒಂದು ಅಭ್ಯರ್ಥಿ ನಮಗೆ ಲೋಕಸಭೆ ಚುನಾವಣೆಯಲ್ಲಿ, ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದು 100% ಖಚಿತ, ಅದರಲ್ಲಿ ಎಣ್ಣೆ ಮಾತೇ ಇಲ್ಲ. ಯಾಕೆಂದರೆ ಜಿಲ್ಲೆಯಾದ್ಯಂತ 8 ತಾಲೂಕುಗಳಲ್ಲೂ ನಮ್ಮ ಗೌತಮ್ ಪರ ಅಲೆ ಇದೆ, ಗೌತಮ್ ಗೆಲ್ತಾನೆ ಅಂತ ಒಂದು ವಾತಾವರಣ ನಿರ್ಮಾಣವಾಗಿದೆ. ಈ ಒಂದು ಇದಕ್ಕೆ ಪೂರ್ವಕವಾಗಿ ತಾವೂ ಅಷ್ಟೇ ಮುಚ್ಚು ಗ್ರಾಮ ಪಂಚಾಯತಿ ಎಲ್ಲ ಬೂತ್ಗಳಲ್ಲೂ ಅತ್ಯಧಿಕ ಮತಗಳನ್ನು ನಮ್ಮ KV ಗೌತಮ್, ಸೀರಿಯಲ್ ನಂಬರ್ 1 ಹಸ್ತದ ಗುರುತು ನಮಗೆ ತುಂಬ ಈಸಿ ಇದೆ. ಮೊದಲಾದರೂ ಸ್ವಲ್ಪ ಹಂಗೆ ಹಿಂಗೆ ಬರ್ತಾ ಇತ್ತು, ಸೀರಿಯಲ್ ನಂಬರ್ 1 ಬರ್ತಾ ಇತ್ತು, ಸೀರಿಯಲ್ ಸಿಂಬಲ್ ಒಂದು ಬರ್ತಾ ಇತ್ತು, ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಸೀರಿಯಲ್ ನಂಬರ್ 1 ಹಸ್ತದ ಗುರುತು KV ಗೌತಮ್, ದಯವಿಟ್ಟು ಇದಕ್ಕೆ ಹಾಕ್ಸಿ ತಗೊಂಡು ಹೆಚ್ಚಿನ ಮತವನ್ನು ನಮ್ಮ KV ಗೌತಮ್ಗೆ ಕೊಟ್ಟು, KV ಗೌತಮ್ಗೆ ನಾವು ಅಧಿಕ ಮತವನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಆದಿನಾರಾಯಣ ಅವ್ರಿಗೆ ಒಂದು ನಾವು ಕೈ ಬಲಪಡಿಸ್ದಂಗೆ ಆಗುತ್ತೆ, ಕೊತ್ತೂರ್ ಮೇನಾಥ್ ಅವ್ರ ಮರ್ಯಾದೆ ಉಳ್ದಂಗೆ ಆಗುತ್ತೆ ನಾವೆಲ್ಲ ಸೇರ್ಕೊಂಡು. ಯಾಕೆಂದರೆ ಕೊತ್ತೂರ್ ಮೇನಾಥ್ ಅವ್ರು ಸುಮಾರು 20-25 ವರ್ಷಗಳ ನಮ್ಮ ತಾಲೂಕಲ್ಲಿ ಏನೇನು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆತನ ಕೋಲಾರಲ್ಲಿ ಶಾಸನ ಆದ್ರೂ ಇವತ್ತು ಮುಲ್ಬಾಲ್ ಆತನಿಗೆ ಹುಟ್ಟಿದ ತವರು ಮನೆ ಇದ್ದಂಗೆ ನೋಡ್ಕೊತ ಇದ್ದಾನೆ. ಇನ್ನು ಮುಂದಿನಗಳ ನಮಗೆ ಮುಲ್ಬಾಲ್ ತಾಲೂಕಲ್ಲಿ ಆತನು ನಮ್ಮ ಬೆನ್ನೆಲುಬಾಗಿ ನಿಲ್ತಾನೆ ಅಂತ ಒಂದು ಗ್ಯಾರಂಟಿ ನಿಮ್ಗೆಲ್ರಿಗೂ ಇದೆ, ನಮಗೂ ಇದೆ. ಅದ್ರ ಜೊತೆಗೆ ನಮ್ಮ ಆದಿನಾರಾಯಣನು ಅಷ್ಟೇ, ಆತನ ಸೋತ್ರೂ ವೆರಿ ಸೆಕೆಂಡ್ ಆತನು ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ, ನಾವು ಆದಿನಾರಾಯಣ ನೋಡೋಣ ಮಾತಾಡೋಣ, ಆದಿನಾರಾಯಣ ಹಿಂಗಿದ್ದಾರೆ ಅಂತ ನಾವು ಓದಿ ನಾವು ಅದನ್ನ ಅವರಿದ್ದಾಗ ಅದನ್ನ ಇರೋ ಜಾಗದ ಕೋಲಾರಲ್ಲಿದ್ದಾಗ ನೋಡಿದ್ರೆ ಪಾಪ ಸಂತೋಷವಾಗಿದ್ದಾನೆ. ಎಷ್ಟು ಆತನು 20 ದಿನದಲ್ಲಿ ಆತನ ಎಷ್ಟು ಕಷ್ಟಪಟ್ಟ ಎಷ್ಟು ಲಾಸ್ ಮಾಡಿಕೊಂಡು ಒಂದೇ ಒಂದು ಸೆಕೆಂಡ್ ಆತನು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿಲ್ಲ. ಬೇರೆಯವರಾಗಿದ್ದರೆ ಯಾರಿಗೂ ಸಿಗ್ತಾನೆ ಇರಲಿಲ್ಲ, ಅದು ಇಲ್ಲೋಗ್ತಾ ಇದ್ರು ಗೊತ್ತಾಗ್ತಾನೆ ಇರಲಿಲ್ಲ. ಆ ಸೆಕೆಂಡ್ ಮಾರನೇ ದಿನವೇ ಹಣ ನಾವೆಲ್ಲ ಅದಕ್ಕೆ ತಲೆ ಕೆಟ್ಟಿಸ್ಕೊಬಿಡಿ, ನಮ್ಗೆ ಆತನ ಧೈರ್ಯ ಹೇಳ್ತಾನೆ, ನಾವು ಆತನ ಧೈರ್ಯ ಹೇಳೋಣ ಅಂತ ಓದಿ ನಾವು ಸುಮಾರು ಒಂದು 15-20 ಜನ ನಾವು ಹತ್ತತ್ರ ಓದ್ವಿ. ಎಷ್ಟಪ್ಪ ಅವನಿಗೆ ಆದಿನಾಡಕ್ಕೆ ಮನ ಚೆಪ್ಪೇದು ಮುಗಿಸಿ ಬಿಚ್ಚಿದ್ವಿ, ಅವನಿಗೆ ಏನು ಚೆಪ್ಪೇದು ಪಾಪ ಮೈನ ಲೈಫ್ ಏನು ಪರಿಸ್ಥಿತಿ ಅನ್ಸ್ಕೋತೆ, ಮೇರೇನು ತನಕ ಹಿಡ್ಕೋದಣ್ಣ ನಾನು ವಾಯ್ನ್ ಮಾರ್ಕ್ ದೈನ್ ಇದು ಎಟ್ಲಾಂಟಿ ತೆಲ್ಲಿಗೆ ಬಿಡ್ಡ ತೆಲ್ಲಿಗೆ ಚೆಪ್ಪ ಟೈಪ್ ಆಯ್ತು ಕಥ ಆಪದ್ದೆ ಅದೇ ಅಬ್ಬಡೇ ಹೇಳ್ತಾಳೆ ಅಬ್ಬಡೇ. ಆ ರೀತಿ ಮಾಡ್ಕೊಂಡು ಬಂದಂಥ ವ್ಯಕ್ತಿ ನಮಗೆ ಎಲ್ಲ ರೀತಿಯಲ್ಲಿ ನಮ್ಮ ತಾಲೂಕನ್ನು ನಮ್ಮ ತಾಲೂಕನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ, ನಮ್ಮ ತಾಲೂಕು ಅಭಿವೃದ್ಧಿ ಆಗೋಕ್ಕೆ ಅದು ಶಾಸನ ಆಗದೇ ಇದ್ರೂ ಇವಾಗ ಇನ್ನೊಂದು ಅದೃಷ್ಟ ಏನಂದ್ರೆ ನಮಗೆ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಇರೋದಕ್ಕೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇರೋದಕ್ಕೆ ಆತನಿಗೆ ಆದಂಥ ಒಂದು ಅಧಿಕಾರ ಕೊಟ್ಟಿದ್ದಾರೆ ನಮ್ಮಲ್ಲಿ.
ನಮ್ಮ ಮುಳ್ಬಾಲಲ್ಲಿ ಏನು ನಡಿಬೇಕಾದ್ರೂ ಮುಳ್ಬಾಲ್ ತಾಲೂಕಿನ ಅಭಿವೃದ್ಧಿ, ಮುಳ್ಬಾಲ್ ತಾಲೂಕಿನ ಆಡಳಿತ ನಡಿಬೇಕಾದ್ರೂ, ಯಾವುದೇ ಒಂದು ಅಧಿಕಾರಿ ಇಲ್ಲಿಂದ ಬದಲಾವಣೆ ಆಗಬೇಕಾದ್ರೂ ಮುಳ್ಬಾಲ್ ತಾಲೂಕು ಬರಬೇಕಾದ್ರು ಆದಿನಾರಾಯಣ ಅವ್ರ ಲೆಟ್ರ್ ಇಲ್ದಿರಾ, ಆತನ ಪರ್ಮಿಷನ್ ಇಲ್ದಿರಾ, ಆತನ ನಾಲೆಡ್ಜ್ ಇಲ್ದಿರಾ, ಏನು ಒಂದು ಯಾವುದೇ ಒಂದು ಹೆಚ್ಚು ಕಡಿಮೆ ಆಗದಿರೋ ಒಂದು ಅಧಿಕಾರ ಅಂತ ಆತನ ಕೊಟ್ಟು ತಾವು ಪಕ್ಷ ಸಂಘಟನೆ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ.